ಪ್ರತಿಭಟನೆ ಮಾಡಿದ್ರು ಜನ ಶಾಂತಿಯುತವಾಗಿ, ಬಿಕಾಸ್ ಇಟ್ ಇಸ್ ದ ಫಂಡಮೆಂಟಲ್ ರೈಟ್ ಟು ಪ್ರೊಟೆಸ್ಟ್ ಎನಿ ರಾಂಗ್ ಪಾಲಿಸಿ ಆಫ್ ದಿ ಗವರ್ನ್ಮೆಂಟ್. ಎಲ್ಲ ಜನರು, ದೇಶದ ಜನರೆಲ್ಲ ಸರ್ಕಾರ ಹೇಳದೆಲ್ಲ ಒಪ್ಕೋಬೇಕು ಅಂತ ಯಾವ ಸಂವಿಧಾನದ ಯಾವ ಭಾಗದಲ್ಲೂ ಕೂಡ ಹೇಳಿಲ್ಲ. ಡಿಸಗ್ರಿ ಆದರೆ ಡೆಮಾಕ್ರಸಿನಲ್ಲಿ ಮೂಲ ತತ್ವ ಇರೋದು, ಡಿಸಗ್ರಿ ಆಗಲಿಕ್ಕೆ ಅವಕಾಶ ಇದೆ. ಐ ನೀಡ್ ನಾಟ್ ಅಗ್ರಿ ವಿತ್ ದಿ ಡಿಸಿಷನ್ ಆಫ್ ದಿ ಗವರ್ಮೆಂಟ್ ಆನ್ ಎನಿ ಇಶ್ಯೂ. ಐ ಕ್ಯಾನ್ ಡಿಸಗ್ರಿ, ಐ ಕ್ಯಾನ್ ಎಕ್ಸ್ಪ್ರೆಸ್ ಮೈ ರಿಸೆಂಟ್, ಐ ಕ್ಯಾನ್ ಪ್ರೊಟೆಸ್ಟ್. ಲಾ ಇಸ್ ಪ್ರೊವೈಡೆಡ್, ಕಾನ್ಸ್ಟಿಟ್ಯೂಷನ್ ಇಸ್ ಪ್ರೊವೈಡೆಡ್, ಇಟ್ಸ್ ಅ ಫಂಡಮೆಂಟಲ್ ರೈಟ್ ಆಫ್ ಎವ್ರಿ ಸಿಟಿಜನ್ ಆಫ್ ದಿ ಕಂಟ್ರಿ. ಬಟ್ ಇವರು ಉದ್ದೇಶಪೂರ್ವಕವಾಗಿ ಈ ಹಕ್ಕನ್ನು ಹತ್ತಿಕ್ಕಲಿಕ್ಕೋಸ್ಕರವಾಗಿ 144 ಸೆಕ್ಷನ್ ಹಾಕಿದ್ರು. ಬೇರೆ ಯಾವುದೇ ಕಾರಣ ಇಲ್ಲ. ಇಲ್ಲಿ ಮಂಗಳೂರಿನಲ್ಲಿ 144 ಹಾಕಿದ್ದಾರೆ, ರಾಜ್ಯದಲ್ಲಿ ಹಾಕಿದ್ರು, ಬೆಂಗಳೂರಿನಲ್ಲೂ ಹಾಕಿದ್ರು. ಬೆಂಗಳೂರಿನಲ್ಲಿ ಸಮ್ ಪೀಪಲ್ ಆರ್ ಅಲೌಡ್ ಟು ಪ್ರೊಟೆಸ್ಟ್ ಟೌನ್ ಹಾಲ್ ಅಂಡ್ ದೇ ವಾಸ್ ಎ ಗ್ಯಾದರಿಂಗ್ ಆಫ್ ಮೋರ್ ದನ್ 1000 ಪೀಪಲ್. ಹೌದಾ? ನಾನು ನೋಡಿರ್ಲಿಲ್ಲ. ಬಹಳ ಜನ, ನಾನು ಆಸ್ಪತ್ರೆಯಲ್ಲಿ ಬಹಳ ಜನ ಇದ್ರು. ವೆನ್ ಇಟ್ ಈಸ್ ಪಾಸಿಬಲ್ ಫಾರ್ ಎ ಬೆಂಗಳೂರು ಪೊಲೀಸ್ ಪೀಪಲ್ ವಿಥೌಟ್ ರಿಸಾರ್ಟಿಂಗ್ ಇವನ್ ಟು ದಿ ಲಾಠಿ ಚಾರ್ಜ್ ಅಂಡ್ ಅಲೌಡ್ ದೆಮ್ ಟು ಪ್ರೊಟೆಸ್ಟ್ ಪೀಸ್ಫುಲಿ, ವೈ ನಾಟ್ ಹಿಯರ್? ಅಂಡ್ ದೇರ್ ವಾರ್ ಅಬೌಟ್ 150 ಅಂಡ್ 200 ಪೀಪಲ್ ವರ್ ದೇರ್ ಮ್ಯಾಕ್ಸಿಮಮ್. ದಿ ಪೊಲೀಸ್ ಪೀಪಲ್ ಆರ್ ಲೈಯಿಂಗ್. ಐದು ಸಾವಿರ 6000 ಜನ ಇದ್ರು ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಕೇರಳದಿಂದ ಬಂದಿದ್ರು ಅಂತ ಆಗಿ